ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿಯ ಇಲತೊರೆ ಗ್ರಾಮದ ಶ್ರೀದೇವಿ ಭೂದೇವಿ ಶ್ರೀ ಮುತ್ತುರಾಯಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ದ್ಯಾವರಹಳ್ಳಿ ಶಾಂತಕುಮಾರ್ ದೇಣಿಗೆ ನೀಡಿದರು. ತಾಲೂಕಿನ ಇಲತೊರೆ ಗ್ರಾಮದ 30-40 ವರ್ಷಗಳ ಇತಿಹಾಸವಿರುವ ಶ್ರೀ ಮುತ್ತುರಾಯಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ಸಮಾಜ ಸೇವಕ ದ್ಯಾವರಹಳ್ಳಿ ಶಾಂತಕುಮಾರ್ ಅವರು ಚೆಕ್ ಮುಖಾಂತರ ಧನ ಸಹಾಯ ನೀಡುತ್ತಿದ್ದು, ತಾಲೂಕಿನ ಅನೇಕ ದೇವಾಲಯಗಳಿಗೂ ಇವರು ಸಹಾಯ ಹಸ್ತ ಚಾಚಿದ್ದಾರೆ. ಮುಂದಿನ ದಿನಗಳಲ್ಲೂ ಇತರೆ ದೇವಾಲಯಗಳಿಗೆ ಸಹಾಯ ಮಾಡುತ್ತಾರೆ ಎಂದು ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಸಿ ಮಂಜುನಾಥ್ ತಿಳಿಸಿದರು. ನಮ್ಮ ಇಲ್ತೊರೆ ಗ್ರಾಮದಲ್ಲಿ ಮುತ್ತುರಾಯಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋಕ್ಕೋಸ್ಕರವಾಗಿ ಸುಮಾರು 30 ವರ್ಷಗಳ ಒಂದು ತೆರವುಗೊಳಿಸಿ ಇವತ್ತು ಇವತ್ತು ನಿರ್ಮಾಣ ಮಾಡೋದಕ್ಕೆ ತುಂಬ ಹರಸಾಹಸಪಟ್ಟು ಇವತ್ತು ಇಲ್ಲಿನ ಗ್ರಾಮಸ್ಥರು ಎಲ್ಲ ಮುಖಂಡರು ಕೈಲಾಗಿದ್ದ ಸೇವೆ ಮಾಡಿ ಅದರ ಜೊತೆಗೆ ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರು ನಮ್ಮ SM ಡೆವಲಪರ್ಸ್ನ ಮಾಲೀಕರಾದಂಥ ಶಾಂತಕುಮಾರ್ ಅವರು ಇವತ್ತು ತಾಲೂಕಿನಾದ್ಯಂತ ಸುಮಾರು ದೇವಸ್ಥಾನಗಳಿಗೆ ಇವತ್ತು ಅವರದೇ ಆದಂಥ ಕೊಡುಗೆ ಕೊಟ್ಟಿದ್ದಾರೆ. ಅದು ವಿಶೇಷವಾಗಿ ಇವತ್ತು ನಮ್ಮ ಇಲ್ತೊರೆ ಗ್ರಾಮಕ್ಕೂ ಬಂದು ಇವತ್ತು 40,000 ಇವತ್ತು ಕೊಟ್ಟಿದ್ದಾರೆ. ಮುಂದಿನ ಹಂತದಲ್ಲಿ ಕೂಡ ಇನ್ನೂ ಸಹಕಾರ ಕೊಡ್ತೀನಿ, ತಾಲೂಕಲ್ಲಿ ಯಾವುದೇ ದೇವಸ್ಥಾನ ಜೀರ್ಣೋದ್ಧಾರಿದ್ರೆ ಖಂಡಿತ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಬಗ್ಗೆ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡಲಿ ನಮ್ಮ ತಾಲೂಕಿಗೆ ಅಂತ ನನ್ನ ಭಾವನೆ. ಈ ಸಂದರ್ಭದಲ್ಲಿ ದೇವಾಲಯ ಸಮಿತಿ ವತಿಯಿಂದ ಸಮಾಜ ಸೇವಕ ದ್ಯಾವರಹಳ್ಳಿ ಶಾಂತಕುಮಾರ್ ಅವರನ್ನು ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಬಮೂಲ್ ಮಾಜಿ ನಿರ್ದೇಶಕ ಸೋಮಣ್ಣ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಲಕ್ಷ್ಮೀಕಾಂತ್, ಮುನಿಶಾಮಪ್ಪ, ಮುಖಂಡರಾದ ಚನ್ನಕೇಶವ, ಹರೀಶ್, ದ್ವಾರಕೀಶ್, ಮೂರ್ತಿ, ನಾಗೇಶ್, ವೆಂಕಟಸ್ವಾಮಪ್ಪ ಮತ್ತಿತರರು ಹಾಜರಿದ್ದರು.